ಅನೈತಿಕ ಚಟುವಟಿಕೆಗಳ ತಾಣವಾಗ್ತಾ ಇದೆ ಇಲ್ಲೊಂದು ಉದ್ಯಾನವನ. ಇದಕ್ಕೆಲ್ಲ ಮೇಲಾಧಿಕಾರಿಗಳೇ ಕಾರಣ. ಇವರ ನಿರ್ಲಕ್ಷ್ಯದಿಂದಲೇ ಇಂತಹ ಒಂದು ಅನೈತಿಕವಾದಂತಹ ತಾಣವಾಗಿ ಈ ಉದ್ಯಾನವನ ಬೆಳೀತಾ ಇದೆ ಅನ್ನುವಂತಹ ಆರೋಪದಡಿ ಅಮೋಘ್ ಟಿವಿಗೆ ಸುದ್ದಿ ಲಭ್ಯ ಆಗಿದೆ. ಈ ಕುರಿತಂತೆ ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ಚಟುವಟಿಕೆಗಳ ತಾಣವಾಗಿದೆ ಅಥಣಿ ಉದ್ಯಾನವನ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಶಂಕರ ನಗರದಲ್ಲಿರುವಂತಹ ಉದ್ಯಾನವನ ಇದಾಗಿರುತ್ತೆ. ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿರ್ವಹಣೆ ಇಲ್ಲದೆ ಉದ್ಯಾನವನ ಸೊರಗಿ ಹೋಗ್ತಾ ಇದೆ. ಸುಮಾರು 16 ಎಕರೆ ವಿಸ್ತೀರ್ಣ ಹೊಂದಿರುವಂತಹ ಉದ್ಯಾನವನ ಇದಾಗಿರುತ್ತೆ. ಉದ್ಯಾನವನದ ಆವರಣದಲ್ಲಿ ನಡೀತಾ ಇದೆ ಧೂಮಪಾನ ಮತ್ತು ಮದ್ಯಪಾನಂತಹ ಚಟುವಟಿಕೆಗಳು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದು ಉದ್ಯಾನವನ ಅಂತ ಹೆಸರಿಗೆ, ಆದ್ರೆ ಇದು ಅನೈತಿಕ ತಾಣವಾಗಿ ಬದಲಾಗ್ತಾ ಇದೆ. ನಿರ್ವಹಣೆ ಇಲ್ಲದೆ ಉದ್ಯಾನವನದಲ್ಲಿ ಒಣಗಿದ ಸುಮಾರು 50 ವರ್ಷದ ಹಳೆಯ ಮರಗಳು ನೋಡಿ. ಇವೆಲ್ಲ ಉದ್ಯಾನವನದಲ್ಲಿ ಮೊದಲೇ ಎಲ್ಲಾ ಕಸ ಕಡ್ಡಿಗಳು, ಬಾಟಲ್ಗಳು ಎಲ್ಲ ಅಲ್ಲೇ ಬಿದ್ದಿದ್ದಾವೆ. ಇದರ ಜೊತೆಗೆ ಅಲ್ಲಿ ಹಳೆಯ ಮರಗಳು ಕೂಡ ಇದಾವೆ, ಎಲ್ಲಾ ಒಣಗಿ ಹೋಗಿದ್ದಾವೆ. ಅವೆಲ್ಲ ಸ್ವಚ್ಛತೆ ಕಾರ್ಯ ಮಾಡಬೇಕಾಗಿತ್ತು. ಯಾಕಂದ್ರೆ ಇದು 16 ಎಕರೆ ವಿಸ್ತೀರ್ಣ ಹೊಂದಿರುವಂತಹ ಉದ್ಯಾನವನ. ಹೆಸರಿಗೆ ಅಷ್ಟೇ ಇದು ಟ್ರೀ ಪಾರ್ಕ್ ಅಂತ ಬೋರ್ಡ್ ಇದೆ. ಆದ್ರೆ ಇದು ಟ್ರೀ ಪಾರ್ಕ್ ಅಲ್ಲ, ಅನೈತಿಕ ಚಟುವಟಿಕೆಗಳಿಗೆ ಇದು ಒಂದು ತಾಣವಾಗಿ ಬದಲಾಗ್ತಾ ಇದೆ. ಉದ್ಯಾನವನದ ಕುರಿತಂತೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಕೂಡ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ಇಷ್ಟೊಂದು ದೊಡ್ಡದಂತಹ ಇಲ್ಲಿ ಉದ್ಯಾನವನ ಇದೆ, ಆದ್ರೆ ಇದು ಯಾರು ಇದಕ್ಕೆ ಉದ್ಯಾನವನ ಅಂತ ಹೇಳ್ತಾರೆ? ಬೋರ್ಡ್ ಮತ್ತೆ ಅಲ್ಲಿ ಹೆಸರಿರೋದು ಮಾತ್ರ ಉದ್ಯಾನವನ ಅಂತ ಇದೆ, ಆದ್ರೆ ಯಾವ ಲಕ್ಷಣವೂ ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ. ಸ್ವಚ್ಛತೆ ಕೂಡ ಮಾಡಿಲ್ಲ ನೋಡಿ. ಒಣಗೋಗಿರುವಂತಹ ಮರಗಳು ಕೂಡ ಹಾಗೆ ಇದ್ದಾವೆ. ಇದೆಲ್ಲ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಲಿಕ್ಕೆ ಅರಣ್ಯ ಅಧಿಕಾರಿಗಳು ಯಾರು ಕೂಡ ಇಲ್ಲಿ ಬರ್ತಾ ಇಲ್ಲ. ಎಲ್ಲ ಚೇರ್ಗಳು ಮುರ್ಕೊಂಡು ಬಿದ್ದಿದ್ದಾವೆ ಅಲ್ಲಿ ನೋಡಿ. ಇದು ಯಾವುದೋ ಒಂದು ಖಾಲಿ ಜಾಗ ತರ ಕಾಣ್ತಾ ಇದೆ. ನಮ್ಮ ಅಥಣಿ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಶಂಕರ್ ನಗರ, ಶಂಕರ್ ನಗರದಲ್ಲಿ ಒಂದು ಸಾರ್ವಜನಿಕ ಉದ್ಯಾನವನ ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಅಲ್ಲಿ ಯಾವ ಕಾರಣಕ್ಕಾಗಿ ಮಾಡಲಾಗಿದೆ ಅಂತಂದರೆ, ವಿಶ್ರಾಂತಿ ಪಡೆದುಕೊಳ್ತಕ್ಕಂಥವ್ರಿಗೆ ಬಿಸಿಲಲ್ಲಿ ತಂಪಾಗಿರಲಿ ಅಂತೇಳಿ ಗಿಡಗಳನ್ನು ನೆಟ್ಟು ಪ್ರತಿನಿತ್ಯ ಅವುಗಳಿಗೆ ನೀರು ಹಾಕಿ ಪಾಲನೆ ಮಾಡಿ ಜನರಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ, ಮುಂಜಾನೆ ಸಾಯಂಕಾಲ ವಾಕಿಂಗ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂಥೇಳಿ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಆದರೆ ಅಲ್ಲಿ ನಡೀತಾ ಇರೋದು ಇವತ್ತು ಅದು ಉಪಯೋಗಕ್ಕೆ ಬಾರದೆ ಸದುಪಯೋಗ ದುರುಪಯೋಗ ಆಗ್ತಾ ಇದೆ. ಇವತ್ತು ಅನೈತಿಕ ಚಟುವಟಿಕೆಗಳಲ್ಲಿ ಅಲ್ಲಿ ಆಸ್ಪದ ಮಾಡಿಕೊಡ್ತಾ ಇದ್ದಾರೆ. ಅಲ್ಲಿ ಇವತ್ತು ನಾವು ತಿರುಗಾಡಿ ನೋಡಿದರೆ ಸಾಕು, ಸರಾಯಿ ಬಾಟ್ಲಿಗಳು ಸಿಗ್ತವೆ, ಸಿಗರೇಟ್ ಪಾಕೆಟ್ ಸಿಗುತ್ತದೆ, ಇನ್ನೇನೇನೋ ಸಿಗ್ತವೆ. ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಅರಣ್ಯ ಇಲಾಖೆದವರು ಅಲ್ಲಿ ಹೋಗ್ತಾರೋ ಇಲ್ಲ ಅಂತಕ್ಕಂಥದ್ದು ನಮ್ಗೆ ತಿಳಿವಲ್ದು. ಪುರಸಭೆ ಇಲಾಖೆದವರು ಏನು ಮಾಡ್ಲತ್ತಾರೋ ಗೊತ್ತಾಗವಲ್ದು. ಯಾಕಂತಂದ್ರೆ ಅಲ್ಲಿ ನಾಗರಿಕರು ಪ್ರತಿನಿತ್ಯ ಹೋಗಿ ವಾಯುವಿಹಾರ ಪಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಸಾರಾಯಿ ಬಾಟ್ಲಿಗಳನ್ನು ಸಿಗರೇಟ್ ತುಂಡುಗಳನ್ನು ನೋಡ್ತಕ್ಕಂಥ ಸಂದರ್ಭ ಬಂದಿದೆ. ಆ ಕಾರಣಕ್ಕೆ ಈ ಮಾಧ್ಯಮದವರು ಅಲ್ಲಿ ಹೋಗಿ ಆ ಸ್ಥಳಗಳನ್ನು ಪರಿಶೀಲನೆ ಮಾಡಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಏನು ಇಟ್ಕೊಂಡು ತಾವು ಸುದ್ದಿ ಮಾಡ್ತಾ ಇದ್ರಿ. ಮೊದಲು ನಾನು ಈ ವಾಹಿನಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮತ್ತು ಅಧಿಕಾರಿಗಳಿಗೆ ನಾನು ಹೇಳ್ಕೊಡೋದು ಅಂತಂದರೆ, ಬರ್ತಕ್ಕಂಥ ದಿನಮಾನದಲ್ಲಿ ಅದೆಲ್ಲ ಶುಚಿರ್ಭೂತವಾಗಿ ಪ್ರತಿನಿತ್ಯ ಏನು ತಾವು ಕಾಯಕವನ್ನು ಮಾಡಬೇಕು, ಶುಚಿರ್ಭೂತ ಕಾಯಕ ಮಾಡಬೇಕು, ಅದು ಕ್ಲೀನ್ ಆಗಿರಬೇಕು, ಅಲ್ಲಿನ ನಾಗರಿಕರಿಗೆ ಒಳ್ಳೆಯ ವಾತಾವರಣ ತಾವು ನೀಡಲಿಕ್ಕೆ ಸಿದ್ಧ ಆಗಬೇಕು. ಒಂದು ವೇಳೆ ಈ ಕಾರ್ಯ ಮಾಡಿದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಅರಣ್ಯ ಇಲಾಖೆ ಹಾಗೂ ಪುರಸಭೆ ವಿರುದ್ಧ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಕಣದ ವಾರ್ಡ್ ನಂಬರ್ 18ರಲ್ಲಿ ಏನು ಅರಣ್ಯ ಇಲಾಖೆ ವತಿಯಿಂದ ಒಂದು ದೊಡ್ಡ
ಉದ್ಯಾನವನ ಇದೆ. ಆ ಉದ್ಯಾನವನದ ನಿರ್ವಹಣೆಯೇ ಇಲ್ಲ. ಅದರ ಜೊತೆಗೆ ಆ ಉದ್ಯಾನವನದಲ್ಲಿ ಅನೈತಿಕ ತಾಣಗಳ ಒಂದು ಆಗರವಾಗಿದೆ. ಇದರಿಂದ ಅಲ್ಲಿ ಸಾರ್ವಜನಿಕರು ಬರೋಕ್ಕೆ ಓಡಾಡೋಕ್ಕೆ ಕೂಡಕ್ಕೆ ಆಗ್ತಾಯಿಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಆ ಉದ್ಯಾನವನವನ್ನು ಅಥಣಿ ಪಟ್ಟಣದ ನಗರದ ಹೃದಯ ಭಾಗದೊಳಗೇನು ಸ್ಥಾಪನೆ ಮಾಡಿದ್ದಾರೆ. ಅದರಿಂದ ಈಗ ಉಪಯೋಗನೇ ಆಗ್ತಾಯಿಲ್ಲ. ಒಂದು ಕಡೆಗೆ ಕವಲುಗಾರರಿಲ್ಲ, ಇನ್ನೊಂದು ಕಡೆಗೆ ಅಲ್ಲಿ ಏನು ನಡೀತದೆ ಅಂತೇಳಿ ಯಾರಿಗೂ ಕೂಡ ಅಬ್ಸರ್ವ್ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ಇದರಲ್ಲಿ ಸ್ಪಷ್ಟವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯತೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ಕೂಡಲೇ ಆ ಉದ್ಯಾನವನಕ್ಕೆ ಕಾವಲುಗಾರರನ್ನು ನೇಮಕ ಮಾಡಬೇಕು. ಮತ್ತು ಅಲ್ಲೇನು ಗಿಡಗಳನ್ನು ಹಚ್ಚಿದ್ದಾರೆ, ಗಿಡಗಳನ್ನು ಹಚ್ಚಿದ್ದೀವಿ ಅಂತೇಳೇನು ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿದ್ದಾರೆ. ಇವತ್ತು ಒಂದು ಗಿಡಗಳು ಕೂಡ ಇಲ್ಲ. ಹೋಗಲಿ, ಇದ್ದಿರುವಂಥ ಗಿಡಗಳನ್ನಾದರೂ ಕೂಡ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ, ಅವು ಒಣಗಿ ಹೋಗ್ತಾ ಇವೆ. ಹಾಗಾಗಿ ಅದು ಕೇವಲ ಬರಡು ನಿಲ್ಲದಂತೆ, ಕೇವಲ ಏನು ಬಯಲು ನಿಲ್ಲದಂತೆ ಕಾಣ್ತಾ ಇದೆ. ಹಾಗಾಗಿ ಅದನ್ನು ಉದ್ಯಾನವನ ಅನ್ನಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಕೂಡಲೇ ಸಂಬಂಧಪಟ್ಟಿರುವಂತಹ ಒಂದು ಆರ್ಎಫ್ಒ ಏನಿದ್ದಾರಲ್ಲ, ಅವರು ಕೂಡಲೇ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಬೇಕು. ಇಲ್ಲ ಅಂತ ಕೇಳಿದ್ರೆ ನಾನು ಕೂಡಲೇ ಮಾನ್ಯ ಅರಣ್ಯ ಸಚಿವರಾಗಿರುವಂಥ ಈಶ್ವರ ಖಂಡ್ರೆ ಅವರಿಗೆ 2-3 ದಿನದೊಳಗೆ ನಾನು ಪತ್ರ ಬರಿತೀನಿ. ಇದಕ್ಕೆ ಕಾರಣವಾಗಿರುವಂಥ ನಿರ್ಲಕ್ಷ್ಯ ವಹಿಸಿರುವಂಥ ತಪ್ಪಿಸ್ಥ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ನಾನು ಇವತ್ತು ಆಗ್ರಹ ಮಾಡ್ತಾ ಇದ್ದೀನಿ. ನೋಡಿ, ಹಚ್ಚ ಹಸಿರು ಅಂತ ಇರುತ್ತೆ ಉದ್ಯಾನವನ ಅಂತ ಅಂದ್ರೆ ಯಾವ ತರ ಇರುತ್ತೆ, ಬಹಳ ಸ್ವಚ್ಛತೆ ಹೊಂದಿರುತ್ತೆ, ಹಾಗೆ ಗ್ರೀನ್ರಿ ಆಗಿ ಕಾಣ್ತಾ ಇರುತ್ತೆ, ಹಸಿರುಮಯವಂತಹ ವಾತಾವರಣ ಇಲ್ಲಿ ಇರುತ್ತೆ. ಆದ್ರೆ ಎಲ್ಲ ಇಲ್ಲಿ ಒಣಗೋಗಿರುವಂತಹ ವಾತಾವರಣ ಕಾಣಿಸ್ತಾ ಇದೆ. ಸಾಕಷ್ಟು ಮರಗಳು ಕೂಡ ಇದಾವೆ, ಎಲ್ಲ ಬಾಡ್ ಹೋಗಿ ಬರೀ ಖಾಲಿಯಾಗಿದೆ ಇಲ್ಲಿ ಜಾಗ ಎಲ್ಲ ಸಂಪೂರ್ಣವಾಗಿ. ನೋಡಿ, ಎಲ್ಲ ಎಣ್ಣೆ ಬಾಟಲ್ಗಳು ಎಲ್ಲ ಅಲ್ಲೇ ಎಸ್ದಾಡಿದ್ದಾರೆ, ಹಾಗೆ ಸಿಗರೆಟ್ ಪ್ಯಾಕ್ಗಳು ಅಲ್ಲೇ ಬಿದ್ದಿದ್ದಾವೆ, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು ಅಲ್ಲೇ ಬಿದ್ದಿದ್ದಾವೆ. ಇಷ್ಟೆಲ್ಲ ಆದ್ರೂ ಕೂಡ ಇದು ಉದ್ಯಾನವನ ಅಂತ ಅಂದರೆ ಇದಕ್ಕೆ ಸಂಬಂಧಪಟ್ಟಂತಹ ಅರಣ್ಯ ಅಧಿಕಾರಿಗಳು ಬಂದು ಇಲ್ಲಿ ನೋಡಬೇಕಾಗಿತ್ತು, ಈ ಜಾಗಕ್ಕೆ ಭೇಟಿ ಕೊಡಬೇಕಾಗಿತ್ತು, ಇದು ಒಂದು ಉದ್ಯಾನವನ ತಾಣವಾಗಿ ಬದಲಾಯಿಸಬೇಕಾಗಿತ್ತು. ಆದರೆ ನೋಡಿ, ಎಲ್ಲ ಹಳೇ ಹಳೇ ಕಟ್ಟಡಗಳು ಕೂಡ ಅಲ್ಲಿ ಹಾಗೆ ಕಾಣ್ತಾ ಇದ್ದಾವೆ, ಅದಕ್ಕೆ ಬಣ್ಣ ಒಂದ್ ಕಡೆ ಹೋಗಿದ್ದಾವೆ, ಬೋರ್ಡ್ಗಳಲ್ಲಿ ಅಕ್ಷರಗಳು ಕೂಡ ನೀಟಾಗಿ ಕಾಣ್ತಾ ಇಲ್ಲ, ಲೈಟ್ ಬಲ್ಬ್ ಕೂಡ ಹೋಗಿದ್ದಾವೆ. ಇಷ್ಟೆಲ್ಲ ಇಲ್ಲಿ ಕಾಣ್ತಾ ಇದ್ರು ಕೂಡ ಯಾಕೆ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ, ಏನು ಇದರ ಹಿನ್ನೆಲೆ ಇದೆ ಅಂತ ಇಲ್ಲಿ ಅನುಮಾನ ವ್ಯಕ್ತ ಆಗ್ತಾ ಇದೆ. ಇದು ಒಂದು ಧೂಮಪಾನ ಮತ್ತು ಮದ್ಯಪಾನ ಅಂತಹ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ಈಗ ನೋಡಿ, ಎಷ್ಟೋ ಜನ ಕುಡುಕರು ಇರ್ತಾರೆ, ಈ ಜಾಗದಲ್ಲಿ ಬಂದು ಕೂಡ್ತಾರೆ, ಪಾರ್ಟಿ ಮಾಡ್ತಾರೆ, ಮಜಾ ಮಾಡ್ತಾರೆ. ಇದು ಉದ್ಯಾನವನದಲ್ಲಿ ಇಂತಹ ಚಟುವಟಿಕೆಗಳು ಮಾಡೋದು ಸರಿನಾ ಅಂತ ಪ್ರಶ್ನೆ ಇಲ್ಲಿ. ಯಾಕಂದ್ರೆ ಹೇಗಿರ್ಬೇಕು, ವೃಕ್ಷವನ ಅಂತ ಅಲ್ಲಿ ಬೋರ್ಡ್ ಕೂಡ ಇತ್ತು. ಅಂದ್ರೆ ಇಲ್ಲಿ ಒಂದು ಹಸಿರುಮಯವಾದಂತಹ ವಾತಾವರಣ ಇಲ್ಲ, ಎಲ್ಲಾ ಕಡೆಗೂ ಕಸ ಕಡ್ಡಿಗಳು, ಎಣ್ಣೆ ಕುಡಿದಂತಹ ಬಾಟಲ್ಗಳು ಎಲ್ಲ ಅಲ್ಲೇ ಬಿದ್ದಿದಾವಲ್ಲ, ಇದ್ಯಾವುದು ಕಣ್ಣಿಗೆ ಕಾಣ್ತಾ ಇಲ್ಲವಾ? ಯಾಕಂದ್ರೆ ಇದೇನು ಸಣ್ಣ ಪುಟ್ಟದು ಅಲ್ಲ, 16 ಎಕರೆ ವಿಸ್ತೀರ್ಣ ಹೊಂದಿರುವಂತಹ ಉದ್ಯಾನವನ ಆಗಿರುತ್ತೆ. ಈಗ ಒಂದೊಂದು ಏರಿಯಾಗಳಲ್ಲಿ ಉದ್ಯಾನವನ ಇದ್ದೇ ಇರುತ್ತೆ, ಅದನ್ನ ಯಾವ ತರ ನಾವು ಕಾಪಾಡಿಕೊಳ್ಬೇಕಾಗಿರುತ್ತೆ? ಈ ದೃಶ್ಯವನ್ನ ನಾವು ನೋಡ್ತಾ ಇದ್ರೆ ಬಹಳ ನಿರ್ಲಕ್ಷ್ಯ ಇಲ್ಲಿ ವಹಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣ್ತಾ ಇದೆ. ಎಸ್ ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಉದಯ್ ಮಾಕಣಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಉದಯ್, ಈಗಾಗಲೇ ಇದು 16 ಎಕರೆ ವಿಸ್ತೀರ್ಣ ಹೊಂದಿರುವಂತಹ ಉದ್ಯಾನವನ ಆಗಿದೆ, ಆದ್ರೆ ಯಾವ ತರ ಇದು ಉದ್ಯಾನವನ ಅಂತ ಆ ರೀತಿಯಾದಂತಹ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇಲ್ಲ, ಏನಿದೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತ ಅಂತ ಏನು ಅಂತಂದ್ರೆ, ಇದು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಶಂಕರ್ ನಗರದಲ್ಲಿ ಹೊಂದಿರಿಕೊಂಡಿರುವಂತ ಒಂದು ಉದ್ಯಾನವನ. ಇದು ವಯೋವೃದ್ಧರಿಗೆ ಮತ್ತು ಮಕ್ಕಳಿಗೆ ಆಟ ಆಡಲು ಇದೊಂದು ಉದ್ಯಾನವನವನ್ನು ನಿರ್ಮಿಸಿರುವಂತದ್ದು. ಅಧಿಕಾರಿಗಳು ಇಲ್ಲಿವರೆಗೆ ಅದನ್ನು ನಿರ್ಮಿಸಿಬಿಟ್ಟು ಅದಕ್ಕೂ ಮತ್ತೆ ಉದ್ಯಾನವನಕ್ಕೆ ಮತ್ತೆ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋ ತರ ಅಧಿಕಾರಿಗಳು ನಡೆದುಕೊಳ್ತಾ ಇರುವಂತದ್ದು. ಸ್ಮಿತಾ, ಯಾಕೆ ಇಷ್ಟಾದ್ರೂ ಯಾರು ಅರಣ್ಯ ಅಧಿಕಾರಿಗಳು ಯಾರು ಕೂಡ ಬಂದಿಲ್ವಾ ಈ ಜಾಗಕ್ಕೆ? ಖಂಡಿತ ಸ್ಮಿತಾ, ಏನು ಅಂತಂದ್ರೆ ಇದು ನೋಡ್ಲಿಕ್ಕೆ ಮಾತ್ರ ಉದ್ಯಾನವನ ಕಾಣ್ತಾ ಇರುವಂತದ್ದು. ಒಳಗಡೆ ಹೋದ್ರೆ ಬೇರೆ ಬೇರೆ ಚಟುವಟಿಕೆಗಳ ಅಂದ್ರೆ ಬೇರೆ ಬೇರೆ ಚಟುವಟಿಕೆಗಳಿಗೆ ಇದು ಒಂದು ಉದ್ಯಾನವನವಾಗಿರುವಂತದ್ದು. ನೋಡಿದ್ರೆ ಗಿಡ ಮತ್ತು ಮರಗಳೆಲ್ಲನೂ ಬಾಡಿ ಹೋಗಿರುವಂತದ್ದು. ಸ್ಮಿತಾ, ಅದೇನು ಅಧಿಕಾರಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಈ ಕಡೆ ತಲೆ ಹಾಕಿ ಕೂಡ ಮಲಗ್ತಾ ಇಲ್ಲ ಅನ್ನೋದು ಸಾರ್ವಜನಿಕರ ಆಕ್ರೋಶ. ಅಲ್ಲ, ಅವರ ಗಮನಕ್ಕೆ ಇದು ಬಂದಿತ್ತ? ಯಾಕಂದ್ರೆ ಇಲ್ಲಿ ಈ ಉದ್ಯಾನವನದಲ್ಲಿ ಇರೋದು ಹಳೇ ಮರಗಳು, ಅಂದ್ರೆ 50 ವರ್ಷದ ಹಿಂದೆ ಇರುವಂತಹ ಮರಗಳು ಇನ್ನ ಇದಾವೆ ಅಂತಂದ್ರೆ ಈ ವಿಷಯ ಕೂಡ ಯಾವುದು ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವೋ ಹೇಗೆ?
ಖಂಡಿತ ಸ್ಮಿತ ಏನು ಅಂತಂದ್ರೆ ಈಗಾಗಲೇ ಇದು ಮಾಡಿ ಕೇವಲ ಒಂದು 10 ವರ್ಷಗಳ ಇತ್ತೀಚೆಗೆ ಮಾಡಿರುವಂತದ್ದು ಉದ್ಯಾನವನ. ಏನು ಸ್ಮಿತ ಇಲ್ಲಿ ಗಿಡಗಳ ಮತ್ತು ಉದ್ಯಾನವನವನ್ನು ಒಂದು ಸುಂದರ ತಾಣವಾಗಿ ಮಾಡಬೇಕಾದಂತ ಅಧಿಕಾರಿಗಳು ಇದಕ್ಕೂ ಮತ್ತು ಅದಕ್ಕೆ ಅಧಿಕಾರಿಗಳಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋ ತರ ನಡೆದುಕೊಳ್ಳುತ್ತಾರೆ ವಿಪರ್ಯಾಸ ಸಂಗತಿ ಸ್ಮಿತ. ಎಸ್ ಓಕೆ ಉದಯ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ನೋಡಿ, ಈ ಉದ್ಯಾನವನದಲ್ಲಿ ಮಕ್ಕಳು ಆಟ ಆಡಕ್ ಬರ್ತಾರೆ, ವಯೋವೃದ್ಧರು ಬರ್ತಾರೆ, ವಯಸ್ಕರು ಎಲ್ಲ ಬಂದು ಇಲ್ಲಿ ಕೂಡುವಂತಹ ಜಾಗ ಇದಾಗಿರುತ್ತೆ. ಒಂದು ಒಳ್ಳೆ ವಾತಾವರಣ ಇಲ್ಲಿ ಸೃಷ್ಟಿ ಆಗಿತ್ತು, ಆದ್ರೆ ಈಗ ಯಾವ ವಾತಾವರಣ ಕೂಡ ಇಲ್ಲಿ ಇಲ್ಲ. ಇದು ಉದ್ಯಾನವನ ಅನ್ನೋದೇ ಅಲ್ಲಿ ಮರ್ತು ಹೋಗಿದ್ದಾರೆ ಅಧಿಕಾರಿಗಳು. ಯಾಕಂದ್ರೆ ಅವರ ಗಮನಕ್ಕೆ ಇದು ಬಂದಿತ್ತು ಅಂತಂದ್ರೆ ಇದು ಒಂದು ಪಾರ್ಕ್ ಅನ್ನುವಂಥದ್ದು ನಾವಲ್ಲಿ ಹೇಳ್ಬೋದಾಗಿತ್ತು. ಆದ್ರೆ ಪಾರ್ಕ್ ಇದೆ ಅಂತಾನೆ ಇಲ್ಲಿ ನಾವು ದೃಶ್ಯವನ್ನ ನೋಡಿದ್ರೆ ನಮ್ಗೆ ಇಲ್ಲಿ ಡೌಟ್ ಬರ್ತಾ ಇದೆ. ಯಾಕಂದ್ರೆ ಅಲ್ಲಿ ಜಾಗ ನಾವು ನೋಡ್ತಾ ಇದ್ರೆ ಯಾವುದೋ ಒಂದು ಬಯಲು ಸೀಮೆ ಜಾಗ ಇದೆ ಇದು ಅನ್ನುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಅಲ್ಲಿ ಹಾಕಿರುವಂತಹ ಬೋರ್ಡ್ ಮಾತ್ರ ಅದು ಇದು ಪಾರ್ಕ್ ಅಂತ ಇದೆ. ಆದ್ರೆ ಯಾವ ಲಕ್ಷಣಗಳು ಕೂಡ ಇಲ್ಲಿ ಕಾಣ್ತಾ ಇಲ್ಲ. ಮಕ್ಕಳಿಗೆ ಆಡ್ಲಿಕ್ಕೆ ಆಗಿರುತ್ತೆ, ಹಾಗೆ ವಯಸ್ಕರು ಬರ್ತಿರ್ತಾರೆ. ಉದ್ಯಾನವನ ಅಂತ ಅಂದ್ರೆ ಯಾಕೆ ಬರ್ತಾರೆ, ಆರಾಮಾಗಿ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ಬೇಕು, ಹಾಗೆ ಒಂದು ಹಸಿರುಮಯ ವಾತಾವರಣ ಹೊಂದಿರುತ್ತೆ ಅನ್ನುವಂತಹ ದೃಷ್ಟಿಯಲ್ಲಿ ಪ್ರತಿಯೊಂದು ಕಡೆಗೂ ಉದ್ಯಾನವನ ಇರುತ್ತೆ. ಆದ್ರೆ ಈ ಉದ್ಯಾನವನ ಇದು ಅಲ್ಲ ಅಂತ ಇಲ್ಲಿ ಪ್ರೂವ್ ಆಗ್ತಾ ಇದೆ. ಯಾಕಂದ್ರೆ ದೃಶ್ಯ ನೋಡಿದ್ರೆ ಯಾವ ರೀತಿಯಾಗಿ ಕಾಣಿಸ್ತಾ ಇಲ್ಲ. ಇದು ಇನ್ನು ಅಮೋಘ್ ಟಿವಿಯಲ್ಲಿ ಸುದ್ದಿ ಬಿತ್ತರಿಸಿದ ನಂತರದಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅನ್ನುವಂತಹ ಪ್ರಶ್ನೆಯಲ್ಲಿ ಕಾದು ನೋಡಬೇಕಿದೆ.